ಸಿದ್ದರಾಮನ ಹುಂಡಿಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಯುವಕರ ನಡುವೆ ಗಲಾಟೆ ನಡೆದಿದೆ. ಎಸ್, ಈ ಗಲಾಟೆ ತೀವ್ರ ಸ್ವರೂಪವನ್ನ ಕೂಡ ಪಡೆದುಕೊಂಡಿದೆ. ಬಿಜೆಪಿ ಕಾರ್ಯಕರ್ತನಿಗೆ ತೀವ್ರ ಪೆಟ್ಟಾಗಿದೆ, ಕಾಲು ಮುರಿದಿದೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಇನ್ನು ಸದ್ಯಕ್ಕೆ ಆತನನ್ನ ಆಸ್ಪತ್ರೆಗೂ ಕೂಡ ದಾಖಲಿಸಲಾಗಿದೆ. ಜೆಎಸ್ಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೂಡ ಪಡೆದುಕೊಳ್ತಾ ಇದ್ದಾನೆ. ಕೆಎಂ ನಾಗೇಶ್ ಗಾಯಗೊಂಡಿರುವಂತಹ ಯುವಕ, ಏನು ನೋಡ್ತಾ ಇದ್ದೀರಾ ನೀವು ದೃಶ್ಯಾವಳಿಗಳಲ್ಲಿ, ಇದೇ ಯುವಕ. ಇನ್ನು ಸಿದ್ದರಾಮಯ್ಯ ಅವರ ಅಣ್ಣನ ಮನೆ ಮುಂದೆ ಪ್ರಚಾರ ಕಾರ್ಯದಲ್ಲಿ ತೊಡಗಿಕೊಂಡಂತಹ ವೇಳೆ ಈ ಘಟನೆ ನಡೆದಿದೆ. ಸರ್, ಕೀಳನ್ಪುರದಿಂದ ಕ್ಯಾಂಪೇನ್ ಮುಗಿಸ್ಕೊಂಡು ಸಿದ್ದರಾಮಯ್ಯನಂಟಿ ಬಂದ್ವಿ ಸರ್. ಸಿದ್ದರಾಮಯ್ಯನಂಟಿ ಬಂದ ಮೇಲೆ ಸುಮಾರು ವೆಹಿಕಲ್ಗಳು, ಪ್ರತಾಪ್ ಸಿಂಹ ಅವರೆಲ್ಲ ಪ್ರಚಾರದ ವೆಹಿಕಲ್ ಹತ್ತಿದ್ರು ಸರ್. ಹತ್ಕೊಂಡು ಅವ್ರು ಮುಂದೆ ಹೋದ್ರೆ ಸರ್, ಸುಮಾರು 50-60 ವೆಹಿಕಲ್ಗಳಿತ್ತು, ಪೊಲೀಸ್ ವೆಹಿಕಲ್ಗಳಿತ್ತು, ಎಲ್ಲ ಇತ್ತು ಸರ್. ನಾವು ನಮ್ಮ ಗಾಡಿ ಹಿಡಿದು ನಡ್ಕೊಂಡು ಹೋಗ್ತಾ ಇದ್ವಿ ಸರ್. ತುಂಬ ಇವ್ನು ನಮ್ಮದು ಕೊನೆ ಗಾಡಿ ಇತ್ತು ಸರ್. ನಮ್ಮ ಪ್ರಚಾರ ಮುಗಿಸ್ಕೊಂಡು ಹೋದ್ರೆ ಎಲ್ಲರೂ ಕಳಿಸ್ಬಿಟ್ಟು ಕೊನೆ ಗಾಡೀಲಿ ಇದ್ವಿ. ಕೊನೆ ಗಾಡೀಲಿ ಇಳಿದು ಇವನು ಮುಂದೆ ಫ್ರಂಟ್ ಡೋರ್ ಇದ್ದ, ನಮ್ಮ ಮಧ್ಯದಲ್ಲಿ ಕೂತಿದ್ವಿ, ಇಳಿದ್ಬಿಟ್ಟು ನಡ್ಕೊಂಡು ಹೋಗ್ತಿರ್ಬೇಕಾರೆ 4-5 ಜನ ಏಕಾಏಕಿ ಬಂದು ಅವನ ಮೇಲೆ ಅಲರ್ಟ್, ಸಿದ್ದರಾಮಯ್ಯ ಅವರ ಅಣ್ಣನ ಮನೆ ಮುಂದೆ ದೊಣ್ಣೆ ತಗೊಂಡು 4-5 ಜನ ಹೊಡೆದು ಸರ್. 100 ಮೀಟರ್ ಓಡಿಸ್ಕೊಂಡು ಹೊಡೆದ್ರು ಸರ್. ಏನೂ ಇಲ್ಲ ಸರ್, ಅವರೆಲ್ಲ ಏನೋ ಮಾಡಿದ್ರು ಅಂತ ಹೇಳಿ, ಈ ಉದ್ದೇಶನೇ ಇಲ್ಲ, ಬಿಜೆಪಿಗೆ ಧಿಕ್ಕಾರ, ಸಿದ್ದರಾಮಯ್ಯನವ್ರಿಗೆ ಜೈ ಅಂತ ಹೇಳಿ ಓಡಾಡ್ಸ್ಕೊಂಡು ಹೊಡೆದ್ರು ಸರ್. ಆಮೇಲೆ ಪ್ರಚಾರ ಸೋಮಣ್ಣ ಸಾಹೇಬ್ರ ಜೊತೆ ಪ್ರಚಾರ ಹೋಗೋ ಉದ್ದೇಶಕ್ಕೆ ಹೊಡೆದ್ರು ಸರ್. ಅಲ್ಲಿ ಹೊಡೆದ್ರು ಸರ್. ಸೋಮಣ್ಣ ಜೊತೆ ಪ್ರತಾಪ್ ಸಿಂಹ, ಅಪ್ಪಣ್ಣವ್ರು ಇದ್ರು, ಸುಮಾರು ಜನ ಜೆಪಿ ಮೆಂಬರ್ಗಳೆಲ್ಲ ಇದ್ರು, ಸುಮಾರು ಜನ ಎಲ್ಲ ಆಲ್ಮೋಸ್ಟ್ ಬಿಜೆಪಿ ಲೀಡರ್ಸ್ ಎಲ್ಲ ಇದ್ರು ಸರ್. ಬಿಜೆಪಿ ರಥ ಮುಂದೆ ಹೋಯ್ತು ಸರ್, ನಾವು ಹಿಂದೆ ಬಂದು ಎಲ್ಲ ವೆಹಿಕಲ್ಗಳು ಕಲ್ಲು ಹೊಡೆದ್ರು ಸರ್. ಅವರು ಪ್ರಚಾರ ಮಾಡ್ತಿದ್ರು, ಪ್ರಚಾರ ಸಿಂಹ ನಮ್ಮ ಬಿಜೆಪಿ ಕಾರ್ಯಕರ್ತರ ಮೇಲೆ ಅಲ್ಲೇ ಮಾಡ್ತಾ ಇದ್ದಾರೆ ಅಂತ ಹೇಳಿ, ಕಲ್ಲೆಲ್ಲ ಹೊಡೆದಾರೆ ಅಂತ ಅಲ್ಲೇ ಮಾಡಿದ್ರೆ ಅಂತ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್. ಅಲ್ಲಿ ಅವ್ರನ್ನ 3 ಜನನ ಪೊಲೀಸ್ನವ್ರ ಮುಂದೆ ಮತ್ತೆ ಪೊಲೀಸ್ನವ್ರು ಬಂದಾಗ ಹೊಡಿಲಿಕ್ಕೆ ಬಂದ್ರು, ಅವ್ನಿಗೆ ಮತ್ತೆ ಅವ್ನು ಹೊಡೆದಿದ್ದಾರೆ. ಪೊಲೀಸ್ನವ್ರನ್ನ ದಸ್ತಗಿರಿ ಮಾಡಿ ಪೊಲೀಸ್ ವೆಹಿಕಲ್ ಕೂರಿಸ್ಕೊಂಡಿದ್ರು ಸರ್. ಆಮೇಲೆ ಏನೋ ಬಂತು, ಸಾಯಿಬರ್ ಲೇಟು ಅಂತ ಹೇಳಿದ್ಮೇಲೆ ಅವನ್ನ ಬಿಟ್ಟು ಕಳಿಸಿದ್ರೆ ಅಂತ, ಮೈಸೂರು PSA ಅವ್ರ ಹೆಸರೇನೋ ಗೊತ್ತಿಲ್ಲ, ಅವ್ರು ಬಿಟ್ಟು ಬಿಡುಗಡೆ ಮಾಡಿ ಅವ್ರನ್ನ ಕಳಿಸಿದ್ರೆ ಸರ್. ನಾನು SP ಮೇಡಮ್ ಗಮನಕ್ಕೆ ತಂದಿದ್ದೀನಿ, ನಾಗೇಶ್ ಅಂತ ಸರ್, 25 ವರ್ಷ ಕೀಳನ್ಪುರ ಗ್ರಾಮದವರು ಸರ್. ಮಂಜುನಾಥ್ ಅಂತ PLD ಬ್ಯಾಂಕ್ BJP ಲೀಡರ್ ಮಂಜುನಾಥ್ ಅವ್ರ ಮಗ ಸರ್. ಹಾಂ ಸರ್. ಸರ್, ಈಗ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ TV, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.